ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದು ತೃಪ್ತಿ ತಂದಿದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಎನ್ನುವುದು ಮೀಸಲಾತಿ ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಹೇಳಿದರು. ಶುಕ್ರವಾರ ನಾಗರಮುನ್ನೋಳ್ಳಿ ವ್ಯಾಪ್ತಿಯ ಮಾಕನ್ಕೋಡಿಯಲ್ಲಿ ಮಾತನಾಡಿದ ಅವರು, ನಾಗರಮುನ್ನೋಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯನಾದ ಬಳಿಕ ರಾಜಕಾರಣದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಸಾಕಷ್ಟು ಕಲಿತಿದ್ದೇನೆ. ಜನರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಂಡು ಹಿರಿಯರಾದ ದೊಡ್ಡಪ್ಪ ಉಮೇಶ್ ಕತ್ತಿ, ತಂದೆ ರಮೇಶ್ ಕತ್ತಿ ಹಾಗೂ ಶಾಸಕ ದುರ್ಯೋಧನ ಐಹೊಳೆ ನೇತೃತ್ವದಲ್ಲಿ ಅಭಿವೃದ್ಧಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹುಕ್ಕೇರಿ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಸ್ಪರ್ಧೆ ಮಾಡುತ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ, ಮೊದಲು ಮೀಸಲಾತಿ ಬರಬೇಕು, ಹಿರಿಯರ ಜೊತೆ ಸಮಾಲೋಚಿಸಿ ಎಲ್ಲಿ ಸ್ಪರ್ಧೆ ಮಾಡಬೇಕೆಂಬುದು ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು. ನಾನು ನೋಡ್ರಿ, ನನಗೆ ಕ್ಷೇತ್ರ ಜನತೆ ನಿಲ್ಲಂತ ಆದೇಶ ಕೊಟ್ಟರೆ ನಾನು ನಿಲ್ತೇನೆ, ಇಲ್ಲ ನಂಗಿಲ್ಲ. ಬಟ್ ಕ್ಯಾಟಗರಿ ಏನಾಗ್ತೈತಿ ಏನಿಲ್ಲ ನನಗೂ ಗೊತ್ತಿಲ್ಲ. ಮತ್ತು ಶಾಸಕರಾಗಲಿ ಅಥವಾ ದೊಡ್ಡ ಸಾವುಕಾರಾಗಲಿ ಸಣ್ಣ ಸಾವುಕಾರಾಗಲಿ, ಉಮೇಶ ನಕತಿಯವರು ರಮೇಶ ನಕತಿಯವರಾಗಲಿ ಅಥವಾ ಶಾಸಕರಾಗಲಿ, ಅವರು ಕೂಡ ಹೇಳಿದ್ರೆ ನಿಲ್ಬೋದು. ನಾನು ನಿಲ್ಲಂಗಿಲ್ಲ, ತಣಂಗಿಲ್ಲ. ಯಾಕಂದ್ರೆ ಈ 5 ವರ್ಷದಲ್ಲಿ ಸುಮಾರು ನಾನು ವಿಷಯಗಳನ್ನು ಕಲಿತೆ ಇಲ್ಲಿಂದ. ಯಾವ ರೀತಿ ಒಂದು ಜನರ ಜೊತೆ ಇರಬೇಕು, ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾವ ರೀತಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಯಾವ ರೀತಿ ನಾವು ಕೆಲಸವನ್ನು ಅವ್ರ ಕಡೆ ಮಾಡಿಸ್ಕೊಳ್ಬೇಕು, ಮತ್ತು ಅಂದರೆ ಇನ್ನೂ ತುಂಬ ಕಲಿಯುವಂಥದ್ದಿದೆ ಮತ್ತು ತುಂಬ ಕಲ್ತಿದ್ದೇನೆ. ಅದಕ್ಕೆ ಕ್ಷೇತ್ರದ ಎಲ್ಲ ಜನರ ಒಂದು ಆಶೀರ್ವಾದ ಇದ್ದರೆ, ಅವರು ಆಜ್ಞೆಯನ್ನು ಕೊಟ್ಟರೆ ನಾನು ನಿಲ್ಲಕ್ಕೆ ನಂದು ವಿಚಾರ ಐತೆ ಅನ್ನೋಂಥದ್ದು ಮಾತನ್ನು ಹೇಳ್ತೇನೆ. ಈಗೇನು ಅದೇನಷ್ಟು ದೊಡ್ಡದಂತೆ ಅನ್ಕೆ ನಂದು ಅನ್ಕೆ ವಿಚಾರ ಏನು ಇಲ್ಲ. ಈಗ ಅನ್ಕೆ ನಾವು ಇಲ್ಲೇ ಸಣ್ಣ ಮಟ್ಟದಾಗ ಇದೀವಿ, ಸಣ್ಣ ಮಟ್ಟ ನಾವು ನಮ್ಮ ಮಂದಿ ನಾವು ಆರಾಮ ಇರುವಂಥ ವಿಚಾರನ್ನ ನಾನು ಅಂದ್ರೆ ನಮ್ಮ ಮಂದಿ ಜೋಡಿ ಇರಬೇಕು ಅನ್ನೋದಂತ ಅದೈತಿ. ಮುಂದೆ ದೇವರ ಭಗವಂತ ಇಚ್ಛೆ ಪಟ್ಟರೆ, ನೀವೆಲ್ಲರೂ ಇಚ್ಛೆ ಪಟ್ಟರೆ, ಎಲ್ಲ ನಮ್ಮ ಕ್ಷೇತ್ರ ಜನ ಇಚ್ಛೆ ಪಟ್ಟರೆ, ಎಲ್ಲರೂ ದೊಡ್ಡ ಸಾವುಕಾರಾಗಲಿ ಸಣ್ಣ ಸಾವುಕಾರಾಗಲಿ ಅಥವಾ ನಮ್ಮ ಎಮ್ ಎಲ್ ಸಾಹೇಬರಾಗಲಿ ಅವ್ರು ಇಚ್ಛೆ ಪಟ್ಟರೆ ಮುಂದೆ ಆಗಕ್ಕೆ ಏನು ಅಭ್ಯಂತರ ಇಲ್ಲ ಅನ್ನುವಂಥದ್ದು ಹೇಳ್ತೇನೆ. ಅಲ್ಲ, ಬಟ್ ಈಗ ಸದ್ಯಕ್ಕಿಲ್ಲ, ಈಗ ಸದ್ಯಕ್ಕಿಲ್ಲ. ಮುಂದಂತ ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲರೂ ಆಶೀರ್ವಾದ ಮಾಡ್ರೆ ಮಾಡ್ಬೋದು, ಈಗ ಸದ್ಯ ಗಣಕ್ಕೆ ಏನು ವಿಚಾರ ಇಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ನೋಡ್ರಿ, ನಂದು ಮೊದಲೇ ಕ್ಷೇತ್ರ ಇದು ಎರಡು. ನನಗೆ ಈಗ ಮೊದಲು ನಾನು ಆದ್ಯತೆ ನಾಗರಮುನ್ನೋಳ್ಳಿ ಕೊಡ್ತೇನೆ. ಯಾಕಂದರೆ ಫಸ್ಟ್ ನಾನು ರಾಜಕೀಯ ಪ್ರಾರಂಭ ಆಗಿದ್ದು ಇಲ್ಲಿಂದ ಕೊಡ್ತೇನೆ. ಬಟ್ ಕ್ಯಾಟಗರಿ ಹೆಂಗೆ ಬರ್ತೈತೆ ಅನ್ನೋದು ನನಗೂ ಗೊತ್ತಿಲ್ಲ. ಯಾವ ಟೈಪ್ ಬಂದಾದ್ಮೇಲೆ ಅದನ್ನ ಅದ್ರ ಮೇಲೆ ಮುಂದೆ ವಿಚಾರ ಮಾಡೋಣ, ಅದು ಸಾವುಕಾರಗಳು ಹೇಳಿದ್ರೆ. ಯಾಕಂದರೆ ನನ್ನ ಜೊತೆ ಇನ್ನೂ ಬೇರೆ ಬೇರೆ ನಮ್ಮ ತಳಮಟ್ಟ ಅಂತ ಒಂದು ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಬರೀ ನಾವು ಅದಾವ್ರ ಆಗೋತ್ ಹೋದ್ ಅಂತಂದ್ರೆ ನಾವು ಕಾರ್ಯಕರ್ತನ ಹೆಂಗೆ ನೋಡೋದು? ಅವಕಾಶ ಅವ್ರಿಗೂ ಕೊಡುವಂಥ ಒಂದು ವಿಚಾರನ ನಾವು ಇಟ್ಕೊಂಡಿದ್ದೀವಿ ಮುಂದೆ. ಯಾಕಂದರೆ ನನ್ನ ಬಿಟ್ಟು ಇನ್ನೊಂದು 4 ಮಂದಿ ತಯಾರಾಗ್ತಾರೆ, ಕ್ಷೇತ್ರ ನೋಡಲಿಕ್ಕೆ ಆಗಲಿ, ಕ್ಷೇತ್ರ ತುಂಬ ತಿರುಗಾಡೋಕ್ಕಾಗಲಿ, ನಾನು ಇರ್ತೇನೆ ಅವ್ರ ಜೊತೆ. ಅವರು ಬೆಳೀತಾರೆ, ನಾವು ಬೆಳಿತೀವಿ, ಹಂಗಂತ ವಿಚಾರ ಇಟ್ಕೊಂಡಿದ್ದೀವಿ. ಬಟ್ ಜನಬೆಂಬಲ ಆಗಲಿ, ಜನರದ ಹೆಂಗೆ ಒಂದು ವಿಚಾರ ಹೆಂಗೆ ಬರ್ತೈತೆ ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಕೊಡಲಿಕ್ಕೆ ಅಂದರೆ ನಿರ್ಧಾರ ಮುಂದಿನ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ